ವಿಧಾನಸಭೆ ಚುನಾವಣೆ ಹತ್ತಿರವಾಗುತ್ತದಂತೆ ಕೆಪಿಸಿಸಿ ಅಲ್ಪಸಂಖ್ಯಾತ ನಾಯಕರು ಸಭೆ ನಡೆಸಿದ್ದು ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಟಿಕೆಟ್ ಪಡೆಯಲು ಒತ್ತಡ ಹಾಕಲು ನಿರ್ಧರಿಸಿದ್ದಾರೆ ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹಾಗೂ ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ನಾಯಕರು ಸಭೆ ನಡೆಸಿದರು ಈ ವೇಳೆ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಟಿಕೆಟ್ ಪಡೆಯಬೇಕು ಮುಸ್ಲಿಂ ಮತಗಳನ್ನು ಎಸ್ಟಿಪಿಐ ಒಡೆಯದಂತೆ ನೋಡಿಕೊಳ್ಳಬೇಕು ಎಸ್ಟಿಪಿಐಗೆ ಮತ ಹಾಕಿದರೆ ಅದು ಬಿಜೆಪಿಗೆ ಲಾಭ ಆಗಲಿದೆ ಎಂದು ಪ್ರಚಾರ ಮಾಡಬೇಕು ಅಂತ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ಆಶಾಭಾವನೆ ಇರುವಂತಹ ರಾಜ್ಯ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ವಾಪಸ್ ಅಧಿಕಾರಕ್ಕೆ ಬಂದರೂ ಆ ವಿಚಾರ ಬೇರೆ ಅದೊಂದು ಸಣ್ಣ ರಾಜ್ಯ ದೊಡ್ಡ ರಾಜ್ಯಗಳನ್ನು ಹೋಲಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಉಳಿದೆಲ್ಲ ರಾಜ್ಯಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿದೆ ಇಲ್ಲಿ ಮತ್ತು ಎರಡು ತ್ರಿಕೋನ ಸ್ಪರ್ಧೆ ಇರುವಂಥ ಅಪರೂಪದ ರಾಜ್ಯವೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಇವತ್ತು ಪೈಪೋಟಿ ಇದೆ ಕಳೆದ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಐತಿಹಾಸಿಕ ಕನಿಷ್ಠ ಮಟ್ಟಕ್ಕೆ ಅವರ ಸ್ಥಾನಗಳಿಗೆ ಕುಸಿತು ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಮತವನ್ನು ಜೆ ಡಿ ಎಸ್ಸಿಂದ ಕಸಿದುಕೊಂಡಿರೋದು ಸಾರಾಸಗಟ್ಟಾಗಿ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ ಪಕ್ಷದ ಕಡೆ ಹೋಗಿದ್ದು ಅದಕ್ಕೆ ಕಾರಣ ಅನ್ನುವಂಥದ್ದು ಆದರೆ ಆ ನಂತರ ನಡೆದ ಬೇರೆ ಬೇರೆ ಚುನಾವಣೆ ಬೆಂಗಳೂರು ಪಾಲಿಕೆ ಚುನಾವಣೆ ಇರ್ಬೋದು ಬೇರೆ ಬೇರೆ ಸ್ಥಳೀಯ ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ಆ ಸೆಕ್ಯುಲರ್ ವೋಟ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ ಅಥವಾ ಮೈನಾರಿಟಿ ವೋಟ್ಸ್ ಅದನ್ನು ಕಟ್ ಮಾಡುವಂತಹ ಬೇರೆ ಶಕ್ತಿಗಳು ಕರ್ನಾಟಕದಲ್ಲಿ ಕೆಲಸ ಮಾಡೋದು ಬೇರೆ ಬೇರೆ ದೇಶದ ಬೇರೆ ನೀವು ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆ ತಗೊಳ್ಳಿ ಅಥವಾ ಗುಜರಾತ್ ಚುನಾವಣೆ ತೊಗೊಳ್ಳಿ ಬೇರೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಇವತ್ತು ತೊಡಕಾಗಿರೋದನ್ನೇ ಈ ಸೆಕ್ಯುಲರ್ ವೋಟ್ ಬೇಸನ್ನು ಅಥವಾ ಅಲ್ಪಸಂಖ್ಯಾತರ ವೋಟನ್ನು ಕಟ್ ಮಾಡುವಂಥ ಬೇರೆ ಈಗ ಎಮ್ ಐ ಎಮ್ನ ಅನ್ನು ವೈ ಸಿ ಇರ್ಬೋದು ಎಸ್ ಟಿ ಪಿ ಐ ಇರ್ಬೋದು ಬೇರೆ ಬೇರೆ ಇನ್ನೂ ಕೆಲವು ಪಕ್ಷಗಳಿದೆ ಸ್ಥಳೀಯ ಪಕ್ಷಗಳು ಆ ಪಕ್ಷಗಳು ಕಾಂಗ್ರೆಸ್ಗೆ ತೊಡಕಾಗ್ತಾ ಇತ್ತು ಕಾಂಗ್ರೆಸ್ ಹಾಗಾಗಿ ರಕ್ಷಣಾತ್ಮಕವಾಗಿ ಚೆನ್ನಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಒಂದು ಲಗಾಯಿತಿನಿಂದ ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಹಿಂದುಳಿದ ವರ್ಗಗಳ ಮತ ರಕ್ಷಣೆ ಮಾಡೋದು ಹೇಗೆ ಅಲ್ಪಸಂಖ್ಯಾತರ ಮತವನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಇದೆಲ್ಲವನ್ನೂ ಕೂಡ ಅವರು ಆಲೋಚನೆ ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ ಅದಕ್ಕೆ ಅವರು ಕಂಡುಕೊಂಡಿರುವಂಥ ಮಾರ್ಗ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಮತ್ತು ಎಲ್ಲೆಲ್ಲಿ ಈ ರೀತಿ ವ ವೋಟ್ ಕಟ್ ಆಗುತ್ತೆ ವೋಟ್ ಶೇರ್ ಸ್ಪ್ಲಿಟ್ ಆಗುತ್ತೆ ಅಲ್ಲಿ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು ಎಸ್ ಡಿ ಪಿ ಅವ್ರ ಜೊತೆ ಮನವೊಲಿಸ್ಬೋದಾ ಮಾತುಕತೆ ನಡೆಸ್ಬೋದಾ ಅಥವಾ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಇನ್ಯಾವುದೇ ಪಕ್ಷ ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡದೇ ಇರೋ ಹಾಗೆ ಮಾಡಬೇಕು ಅನ್ನುವಂಥದ್ದು ಆದರೆ ಅತಿಯಾಗಿ ನೀವು ಅಲ್ಪಸಂಖ್ಯಾತರನ್ನು ಓಲೈಸಕ್ಕೆ ಹೋದರೆ ಆಗ ಬರುವಂಥ ಬಹುಸಂಖ್ಯಾತರ ಓಟ್ ಏನಾಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ಸಿಗೆ ಅದು ಕೂಡ ಒಂದು ಸವಾಲು ಅವ್ರನ್ನ ಆ ಕಡೆ ಗಮನ ಕೊಡ್ರೂ ಕೊಟ್ಟರು ಕಷ್ಟ ಈ ಕಡೆ ಗಮನ ಕೊಟ್ಟರೂ ಕಷ್ಟ ಅಂತ ಒಂದು ಸ್ಪಷ್ಟವಾದಂಥ ನಿಲುವೆ ಇಲ್ಲದೆ ಹೋದಂಥ ಕಾಂಗ್ರೆಸ್ಸಿಗೆ ಇವತ್ತು ಈ ರೀತಿಯಾದಂಥ ಸಂದಿಗ್ಧಕ್ಕೆ ಸಿಕ್ಕಾಕ್ಕೊಳ್ತಾ ಇದೆ ಅಂತ ಒಟ್ನಲ್ಲಿ ಸಲೀಂ ಅವರ ಅಧ್ಯಕ್ಷತೆಯಲ್ಲಿ ಅಲ್ಪಸಂಖ್ಯಾತರ ಮತದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳೋಕ್ಕೆ ಕಾಂಗ್ರೆಸ್ಸು ತಂತ್ರಗಾರಿಕೆಯನ್ನು ಮೆರಿತಾ ಇದೆ ಹಲವು ತಂತ್ರಗಾರಿಕೆಗಳಲ್ಲಿ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ಕೂಡ ಒಂದು ಅಂತ ಮತ್ತೆ ಇನ್ನೊಂದು ಕಡೆ ನಾವು ನೋಡಿದಾಗ ಸರ್ ಕೆಲವು ಮುಸ್ಲಿಮರಿಗೆ ಅಸಮಾಧಾನ ಕೂಡ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೆಂದರೆ ಹಿಜಾಬ್ ವಿಚಾರ ಆಗಿರ್ಬೋದು ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಡೆಯಿಂದ ಯಾವುದೇ ರೀತಿ ಅಂಥ ಸಪೋರ್ಟ್ ನಮಗೆ ಬರಲಿಲ್ಲ ಅಂತ ಕಾಂಗ್ರೆಸ್ ಹಾಗೆ ಹೇಳಿದರೆ ಏನಾಗುತ್ತೆ ಅಲ್ಪ ಈಗ ಹಿಜಾಬ್ ಹಿಜಾಬ್ ಕುರಿತಾಗಾದರೂ ವಿವಾದನೇ ಬೇರೆ ಉದಾಹರಣೆಗೆ ಟ್ರಿಪ್ ಟ್ರಿಪಲ್ ತಲಾಕು ರದ್ದತಿ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾತಾಡಿದ್ರೂ ಕಷ್ಟ ಮಾತಾಡದೆ ಹೋದ್ರೂ ಕಷ್ಟ ಮಾತಾಡಿದರೆ ಬಹುಸಂಖ್ಯಾತರ ಬೇಸರಕ್ಕೆ ಕಾರಣ ಆಗುತ್ತೆ ಇನ್ನು ಯಾವ ಕಾಲದಲ್ಲಿದ್ದೀವಿ ನಾವು ಇನ್ನೂ ತ್ರಿವಳಿ ತಲಾಖು ಹಿಜಾಬು ಇತ್ಯಾದಿ ನಮಗೆ ಬೇಕಾ ಅನ್ನುವಂಥದ್ದನ್ನು ಇವತ್ತು ಪ್ರಬುದ್ಧ ಸಮಾಜ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಕಾಂಗ್ರೆಸ್ಸು ಇವತ್ತು ದ್ವಂದ್ವಕ್ಕೆ ಸಿಲುಕಿದೆ ಅಂತ ನಾನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಿದ್ರು ಯಾ ಏನು ಮಾತಾಡಿದರೆ ಏನು ಅಪಾಯ ಆಗ್ಬಿಡ್ತೋ ಅಂತ ಹಾಗಾಗಿ ಬಹುಶಃ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಇಂತಹ ವಿಚಾರಗಳಲ್ಲಿ ಆಯಿತು ಒಮ್ಮೆ ಅಲ್ಪಸಂಖ್ಯಾತರ ಮತ ಹೋದರೆ ಹೋಗಲಿ ಆದರೆ ಅವರಿಗೆ ಮನವರಿಕೆ ಮಾಡಿಕೊಡುವವರೆಗೆ ನೀವು ಇದೇ ಆತಂಕದಲ್ಲೇ ಇರ್ತೀರಾ ಅಂತ ನಿಮ್ಮನ್ನು ಬಹುಸಂಖ್ಯಾತರು ನಂಬಲ್ಲ ಅಲ್ಪಸಂಖ್ಯಾತರು ನಂಬಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ನೀವು ಮಹಿಳಾ ಹಕ್ಕುಗಳ ಬಗ್ಗೆ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಹಿಜಾಬ್ ಬಗ್ಗೆ ನೀವು ತ್ರಿಪಲ್ರಿ ಟ್ರಿಪಲ್ ತಲಾಕ್ ಬಗ್ಗೆ ಮಾತಾಡಲೇಬೇಕು ಅದಿಲ್ಲ ಅಂದರೆ ಒಂದು ಕೇವಲ ಹಾಗಿದ್ರೆ ಮುಸಲ್ಮಾನ ಮಹಿಳೆಯರನ್ನ ಬಿಟ್ಟು ಬೇರೆ ಮಹಿಳೆಯರ ಬಗ್ಗೆ ನೀವು ಕನಿಕರವನ್ನು ತೋರ್ತೀರಾ ಮಹಿಳೆಯರು ಎಲ್ಲರೂ ಒಂದೇ ತಾನೆ ಹಾಗಾಗಿ ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ಸು ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಮೈನಾರಿಟಿ ಮೆಜಾರಿಟಿ ಯಾವ ಪ್ರದೇಶದಲ್ಲಿ ಯಾರು ಕಡಿಮೆ ಸಂಖ್ಯೆ ಇರ್ತಾರೋ ಅವರು ಮೈನಾರಿಟಿ ಕಾಶ್ಮೀರದಲ್ಲಿರುವಂಥ ಮೈನಾರಿಟಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿರುವಂಥ ಮೈನಾರಿಟಿಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು ಮಾತಾಡೋದಾದರೆ ಎಲ್ಲ ಕಡೆನೂ ಮೈನಾರಿಟಿಗಳ ಹಿತರಕ್ಷಣೆ ಮಾಡಬೇಕಲ್ವಾ ಕೇವಲ ಒಂದೇ ಒಂದು ಸಮುದಾಯ ಅದು ಮಾತ್ರ ಮೈನಾರಿಟಿ ಅಂದರೆ ಇಪ್ಪತ್ತು ಪರ್ಸೆಂಟು ಜನಸಂಖ್ಯೆ ಇದೆ ರೀ ಹದಿನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಇಪ್ಪತ್ತು ಕೋಟಿಗೂ ಹೆಚ್ಚು ಜನರಿದ್ದಾರೆ ಅವ್ರನ್ನ ನೀವು ಮೈನಾರಿಟಿ ಅಂತ ಕರೆಯುವುದಾದರೆ ಲಕ್ಷ ಐವತ್ತು ಸಾವಿರ ಒಂದೂವರೆ ಲಕ್ಷ ಇರುವಂಥ ಜನರನ್ನು ಏನು ಕರೀಬೇಕು ನೀವು ಅಲ್ವಾ ಕಾಂಗ್ರೆಸ್ಸು ಈ ರೀತಿಯಾದಂಥ ಪ್ಲಾಟಲ್ಲಿ ಅದೇ ಅದು ಸಿಕ್ಕಾಕೊಂಡಿದೆ ಅಂತ ಈ ದ್ವಂದ್ವದಿಂದ ಹೊರಗೆ ಬರುವವರೆಗೆ ಕಾಂಗ್ರೆಸ್ಸಿಗೆ ಈ ಸಂದಿಗ್ಧ ತಪ್ಪಿದ್ದಲ್ಲ ಅಂತ